गुरुभ्यो नमः, ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ, ವಿದ್ಯಾರ್ಜನೆ ಮಾಡಿರ್ತಕ್ಕಂಥ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನಾನು ನಿಮ್ಮ ಸಂತೋಷ್ ಆರಾಧ್ಯ. ವೀಕ್ಷಕರೇ, ಇವತ್ತು ನಾವು ಬಹಳ ಮುಖ್ಯವಾಗಿ ತಿಳಿಸ್ಕೊಡ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಶತ್ರು ಬಾಧೆ ಅಥವಾ ಹಿತಶತ್ರುಗಳ ಬಾಧೆ ಅಂತ ನಾನು ಹೇಳ್ತೇನೆ. ಶತ್ರುಗಳ ಬಾಧೆ ಜಗತ್ತಿನ ಎಲ್ಲ ವರ್ಗದ ವ್ಯಕ್ತಿಗಳನ್ನ ಕಾಣುತ್ತಿರ್ತಕ್ಕಂತಹ ದೊಡ್ಡ ಮಟ್ಟದ ಸಮಸ್ಯೆ. ನಿಮ್ಮ ಒಂದು ಏಳಿಗೆಯನ್ನ ಸಹಿಸಲಾರದೆ, ನಿಮ್ಮ ಒಂದು ಏನಂತ ಹೇಳ್ತೀವಿ, ಹಣಕಾಸಿನ ವ್ಯವಸ್ಥೆಯಲ್ಲಾಗಿರ್ಬೋದು, ಕೆಲಸ ಕಾರ್ಯದ ವ್ಯವಸ್ಥೆಯಲ್ಲಾಗಿರ್ಬೋದು, ಶ್ರೀಮಂತಿಕೆಯಲ್ಲಾಗಿರ್ಬೋದು, ನಿಮ್ಮ ಒಂದು ಇಂಪ್ರೂವ್ಮೆಂಟ್ನ ಆ ವ್ಯಕ್ತಿ ಸಹಿಸ್ಕೊಳ್ಳಾರದಂತ ರೀತಿಯಲ್ಲಿ ನಿಮಗೆ ದೃಷ್ಟಿಗಳನ್ನು ಹಾಕತಕ್ಕಂಥದ್ದು, ಇದು ನಿಮಗೆ ತೊಂದರೆ ಕೊಡತಕ್ಕಂಥದ್ದು. ಈ ಶತ್ರು ಬಾಧೆ ಅನ್ನತಕ್ಕಂಥದ್ದು ಯಾವ ವರ್ಗದವರು ಕೂಡ ಬಿಡುವುದಿಲ್ಲ. ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಗಂಡಾಗ್ಲಿ ಹೆಣ್ಣಾಗ್ಲಿ, ಯಾವುದೇ ಒಂದು ಮಾಧ್ಯಮ ಆಗಲಿ, ಯಾವುದೇ ಒಂದು ಕ್ಷೇತ್ರಗಳಲ್ಲಾದರೂ ಕೂಡ ಶತ್ರು ಬಾಧೆ ಅನ್ನತಕ್ಕಂಥದ್ದು ಬಹಳ ತಟಸ್ಥವಾಗಿರತಕ್ಕಂತಹ ಸಮಸ್ಯೆ. ಏನೇ ಮಾಡಿದ್ರೂ ಕೂಡ ಆ ಒಂದು ಶತ್ರುವಿನ ದೃಷ್ಟಿಯಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವರಾಗವರು ನಿಮ್ಮನ್ನು ಬಿಟ್ಟು ಹೋಗ್ಬೇಕು, ಇಲ್ಲ ನೀವಾಗ ನೀವು ಅವರನ್ನು ಬಿಟ್ಟು ಹೋಗ್ಬೇಕು, ಎರಡು ಆದರೂ ಕೂಡ ಸಮಸ್ಯೆಗಳು ಒಬ್ಬರಾದ್ರೂ ಒಬ್ರು ಒಬ್ಬರಾದ್ರೂ ಒಬ್ರು ಬರತಕ್ಕಂತಹ ಒಂದು ರೂಪದಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ನೀವು ತುಂಬಾ ಶ್ರಮ ಪಡ್ತಾ ಇದ್ದೀರಾ, ಎಲ್ಲಾ ರೀತಿ ಕಷ್ಟ ಪಡ್ತಾ ಇದ್ದೀರಾ, ಎಲ್ಲಾ ರೀತಿ ನಿಮ್ ಕೈಲಿ ಏನಾಗಬೇಕು, ಎಲ್ಲ ಎಫರ್ಟ್ ಗಳನ್ನು ಹಾಕ್ತಾ ಇದ್ದೀರಾ ಅಂತಂದ್ರು ಕೂಡ ನಿಮ್ಮ ಕೈಯಲ್ಲಿ ಏಳಿಗೆ ಅನ್ನತಕ್ಕಂಥದ್ದು ಕೂಡ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಶತ್ರುಗಳ ಬಾಧೆ ನಿಮ್ಮನ್ನ ಆ ರೀತಿ ಕಾಡ್ತಾ ಇರಬಹುದು. ದೊಡ್ಡವರು ಒಂದು ಮಾತು ಹೇಳ್ತಾರೆ ವೀಕ್ಷಕರೇ, ಆಚೆ ಕಳ್ಳನನ್ನ ಬೇಕಾದ್ರೂ ಹಿಡಿಯಬಹುದು, ಮನೆಗಳನ್ನ ಕಣ್ಣು ಹಿಡಲಿಕ್ಕೆ ಬಹಳ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ, ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮ ಒಂದು ವ್ಯವಸ್ಥೆನ ತಿಳ್ಕೊಂಡು, ನಮ್ಮ ಬಲ ದುರ್ಬಲಗಳನ್ನ ತಿಳ್ಕೊಂಡು, ನಮಗೆ ಹಂಚಾಕಿ ಒಂದು ಬೆನ್ನಿಂದೆ ಚೂರಿ ಹಾಕ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಹಿತಶತ್ರುಗಳಂತ ಹೇಳ್ತೇವೆ. ಅವರ ಬಾಧೆಯಿಂದ ನೀವು ಅನುಭವಿಸೋದು ಒಂದಲ್ಲ ಎರಡಲ್ಲ, ನಾನಾ ರೀತಿ ಸಂಕಷ್ಟಗಳಾಗಿರುತ್ತೆ. ಒಂದು ಕೆಲಸ ಕಾರ್ಯದಲ್ಲಿ ನಷ್ಟ ಆಗುತ್ತೆ, ಹಣಕಾಸಿನ ಏರುಪೇರು ಆಗತಕ್ಕಂಥದ್ದು, ಏನೇ ಮಾಡಕ್ ಹೋದ್ರೂ ವಿಘ್ನಗಳು ಬರುವಂಥದ್ದು, ನಾನಾ ರೀತಿ ತೊಂದರೆ ತಾಪತ್ರೆಗಳು, ಈ ತರದ ಸಮಸ್ಯೆಗಳು ಸೃಷ್ಟಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಸೊ ಈ ತರದ ಒಂದು ಸಮಸ್ಯೆಗಳಿಂದ ನೀವು ಹೇಗೆ ಹೊರಗೆ ಬರಬೇಕು, ದೊಡ್ಡ ದೊಡ್ಡ ಮಟ್ಟ ಪೂಜೆ ಮಾಡಬೇಕಾಗತ್ತೆ, ಅದಾಗುತ್ತೆ ಇದಾಗುತ್ತೆ, ಅದೆಲ್ಲ ವಿಚಾರಗಳಿರುತ್ತೆ. ಬಟ್ ನಿಮ್ಗೆ ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ಹೊರಗೆ ಹೋಗಕ್ಕೆ ಅನುಕೂಲ ಸಿಗುವುದಿಲ್ಲ, ತೊಂದರೆಗಳಾಗತ್ತೆ ನಮಗೆ ಅನ್ನತಕ್ಕಂಥ ರೂಪದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತೀರಿ, ನೀವು ಮನೆಯಲ್ಲೇ ಮಾಡಬಹುದು ಒಂದು ಸರಳ ಮಾರ್ಗ ಅಂತ ತಿಳಿಸ್ಕೊಡ್ತೇನೆ. ಯಾವ ರೀತಿಯ ಒಂದು ಸರಳ ಮಾರ್ಗ ಅಂತ ಹೇಳಿದ್ರೆ, ಸ್ನೇಹಿತರೆ, ನೀವು ಮಾಡಬೇಕಾಗಿರತಕ್ಕಂಥ ಸರಳ ವಿಧಾನ ಇಷ್ಟೇನೆ, ಒಂದು ಅಥವಾ ಒಂದು ಎರಡು ಮೂರು ಕರ್ಪೂರವನ್ನು ಸುಡಬೇಕಾಗತ್ತೆ. ಕರ್ಪೂರವನ್ನು ಸುಟ್ಟ ಬಳಿಕ ಅದರದ ಕಾಡಿಗೆ ಬರುತ್ತೆ, ಅದರ ಕಾಡಿಗೆಯನ್ನು ತೆಗೆದುಕೊಂಡು ನೀವೇನು ಮಾಡ್ತೀರಿ, ಅರಳಿ ವೃಕ್ಷದ ಎಲೆಯ ಮೇಲೆ ಅಥವಾ ಅರಳಿ ಎಲೆಯ ಮೇಲೆ ಏನು ಮಾಡ್ತೀರಿ, ಆ ಒಂದು ಶತ್ರುವಿನ ಹೆಸರನ್ನು ಬರೆಯಬೇಕು. ಶತ್ರುವಿನ ಹೆಸರನ್ನ ಬರೆದ ನಂತರ ಆ ಒಂದು ಅರಳಿ ವೃಕ್ಷದ ಎಲೆಯನ್ನು ಏನು ಮಾಡ್ತೀರಿ, ಒಂದು ನಿರ್ಜನವಾಗಿರತಕ್ಕಂತಹ ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ಭೂಮಿಯನ್ನು ಸ್ವಲ್ಪ ಆಳವನ್ನು ತೆಗೆದು ಹೂತಿಡಬೇಕು. ಹೂತಿಟ್ಟಾದ ನಂತರ ಮನೆಗೆ ಬರುವ ನಂತರ ಮನೆಯ ಹೊಸ್ತನ್ನು ದಾಟಕ್ಕಿಂತ ಮುಂಚೆ ಕೈಕಾಲು ಮುಖವನ್ನು ತೊಳೆದುಕೊಂಡು ಮನೆಯ ದೇವರು ಮನೆಯನ್ನು ಪ್ರವೇಶ ಮಾಡಿ ದೇವರಿಗೆ ದೀಪವನ್ನು ಹಚ್ಚಿ ಆ ವ್ಯಕ್ತಿಯ ಹೆಸರಲ್ಲಿ ಏನೂ ತೊಂದರೆಗಳಾಗ್ತಿರತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿರತಕ್ಕಂತಹ ಸರ್ವ ಆಶಯಗಳನ್ನು ದೇವರ ಮುಂದೆ ಬೇಡಿಕೊಂಡು ನಿಮ್ಮ ಒಂದು ಕೆಲಸಕ್ಕೆ ನೀವು ಕಾರ್ಯಗತರಾಗಿ ಹೋಗಬಹುದು. ಈ ಪ್ರಯೋಗ ಆದ ಬಳಿಕ ಏನಾಗುತ್ತೆ, ನೀವು ಯಾವ ಶತ್ರುವಿನ ಹೆಸರನ್ನು ಅಲ್ಲಿ ನಮೂದನೆ ಮಾಡಿರ್ತಿರೋ ಆ ಶತ್ರುವಿಗೆ ಏನೂ ತೊಂದರೆಗಳಾಗದೇನೆ ಆತನ ಮನಸ್ಸು ಪರಿವರ್ತನೆ ಆಗುತ್ತೆ. ಯಾವ ರೂಪದಲ್ಲಿ ಅಂದರೆ, ಒಬ್ಬ ವ್ಯಕ್ತಿನ ತೊಂದರೆ ಕೊಡಬಾರದು, ತೊಂದರೆ ಕೊಟ್ಟರೆ ನಿಮಗೂ ದೇವರು ಒಂದಲ್ಲ ಒಂದು ರೀತಿ ತೊಂದರೆ ಕೊಡ್ತಾನೆ ಅನ್ನತಕ್ಕಂತಹ ಮೂಲ ವಿಚಾರ ಅವರ ತಿಳುವಳಿಕೆಗೆ ಬರುತ್ತೆ. ಸೊ ಇದರ ಒಂದು ತಿಳುವಳಿಕೆ ಬಂದಾಗ ವ್ಯಕ್ತಿ ಅವನು ಆಟೋಮೆಟಿಕ್ ಆಗಿ ಅವರ ಒಂದು ಮನಸ್ಸಲ್ಲಿ ಪರಿವರ್ತನೆ ಆಗಲು ಪ್ರಾರಂಭ ಆಗುತ್ತೆ. ಒಂದು ನೆಗೆಟಿವ್ ಮೈಂಡ್ ಸೆಟ್ಟಿಂದ ಕಂಪ್ಲೀಟ್ ಆಗಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ಗೆ ಆ ವ್ಯಕ್ತಿ ಬರ್ತಾನೆ. ಸೊ ಆಗ ನಿಮಗೂ ತೊಂದರೆ ಆಗಲ್ಲ, ಆ ವ್ಯಕ್ತಿಗೂ ತೊಂದರೆ ಆಗಲ್ಲ, ನಿಮ್ಮ ಜೀವನದ ಒಂದು ಏಳಿಗೆಗೆ ಆ ವ್ಯಕ್ತಿನೇ ಪೂರಕವಾಗಿ ನಿಂತ್ಕೊಂಡು ಒಂದು ಮೆಟ್ಟಿಲುಗಳನ್ನು ಸೃಷ್ಟಿ ಮಾಡತಕ್ಕಂಥ ರೀತಿ ಈ ಒಂದು ಪ್ರಯೋಗ ನಿಮಗೆ ಮಾಡಿ ತೋರಿಸುತ್ತೆ ಸ್ನೇಹಿತರೆ. ಇದೊಂದು ಕರೆಕ್ಟಾಗಿ ಮಾಡಿ ನೋಡಿ, ಅದರಲ್ಲಿ ಬರತಕ್ಕಂಥ ಬದಲಾವಣೆಗಳು ಆಗತಕ್ಕಂಥ ವಿಚಾರಗಳು ನಿಮಗೆ ತಿಳುವಳಿಕೆಗೆ ಬರುತ್ತೆ. ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಧನ್ಯವಾದ.